ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಏನು ಕೊಟ್ಟೂರೇಶ್ವರ ಜಾತ್ರೆ ಇದೆ ಇದು ವಿಶೇಷ ಜಾತ್ರೆ ಅದರಲ್ಲೂ ಕೂಡ ಮಹಾರಥೋತ್ಸವ ಏನು ನಡೆಯುತ್ತೆ ಮಹಾರಥೋತ್ಸವದು ತುಂಬಾನೇ ವಿಶೇಷ ಅದರಲ್ಲೂ ಕೂಡ 2017 ರ ಒಂದು ಅಹಿತಕರ ಘಟನೆ ನಡೆದಿತ್ತು ಆ ಅಹಿತಕರ ಘಟನೆಯನ್ನ ಯಾರು ಮರೆಯೋ ಹಾಗಿಲ್ಲ ಯಾಕಂತಂದ್ರೆ 2017 ರ ಸಮಯದಲ್ಲಿ ಏನು ಮಹಾರಥ ಇತ್ತು ಗುರು ಕೊಟ್ಟೂರೇಶ್ವರರ ಮಹಾರಥೋತ್ಸವ ಅದು ಮುರಿದು ಬಿದ್ದಿತ್ತು ಸುಮಾರು 150 ಕ್ಕೂ ವರ್ಷಗಳ ಅಧಿಕ ಇತಿಹಾಸ ಹೊಂದಿರುವಂತ ಮಹಾರಥ ಇದು ಈ ರಥ ಬಿದ್ದ ಮೇಲೆ ಇದನ್ನ ಅಲ್ಲಿಗೆ ನಿಲ್ಲಿಸಲಾಗಿದೆ ಯಾಕಂದ್ರೆ ಮಹಾರಥ ಸೋ ಇದು ಮುಕ್ಕಾಯಿತು ಇದು ದೇವರಿಗೆ ಇದು ಅಹಿತಕರ ಇದು ಬೇಡ ಅಂತ ಹೇಳಿ ಈ ರೀತಿ ಆದಂತ ಈ ರಥವನ್ನ ಅಲ್ಲಿಂದನ ಬಿಟ್ಟು 2018 ರಿಂದ ಹೊಸ ರಥವನ್ನ ಮಾಡಿ ಆ ರಥೋತ್ಸವ ಮಾಡಲಾಗುತ್ತದೆ ಅಲ್ಲಿಂದ ಇದು ಸುಮಾರು 5 ವರ್ಷಗಳ ಕಾಲ ಈ ಹಳೆ ರಥವನ್ನ ಹಾಗೆ ಅಲ್ಲಿಯೇ ಬಿಡಲಾಗಿದೆ ಸುಮಾರು ಈ ರಥ ತುಂಬಾ ಹಳೆಯದಾಗಿದೆ ಅಲ್ಲಿ ಅಲ್ಲಿ ನೀವು ನೋಡ್ತಿರಬಹುದು ಇದು ಗಾಳಿ ಅಚ್ಚು ಮುರಿದು ಬಿದ್ದಿತ್ತು ಯಾರಿಗೂ ಕೂಡ ಒಂದಿಷ್ಟು ಹಾನಿ ಆಗಿರಲಿಲ್ಲ ಅಂದ್ರೆ ಯಾವುದೇ ರೀತಿ ಅಂತ ಸಾವು ನೋವು ಆಗಿರಲಿಲ್ಲ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ಸೇರ್ತಾ ಇದ್ದರು 2 ಲಕ್ಷಕ್ಕೂ ಅಧಿಕ ಜನ ಸೇರುವಂತ ಈ ಜಾತ್ರೆಯಲ್ಲಿ ಕೂಡ ತೇರು ಬಿದ್ದರು ಕಾಲು ತುಳಿತ ಆಗಿ ಸುಮಾರು ಸಾಕಷ್ಟು ಸಾವು ನೋವು ಆಗುವಂತ ಸಂಭವವಿತ್ತು ಆದರೆ ಯಾವುದೇ ರೀತಿಯಾದಂತ ಅಂತ ಅಹಿತಕರ ಘಟನೆ ನಡೆಯಲಿಲ್ಲ ಅದಕ್ಕೆಲ್ಲ ಕಾರಣ ಗುರು ಕೊಟ್ಟೂರೇಶ್ವರ ಕಾರಣ ಅವರ ಪವಾಡ ಕಾರಣ ಅಂತ ಹೇಳಿ ಇನ್ನು ಅಲ್ಲಿಂದ ಹೆಚ್ಚಿಗೆ ಭಕ್ತರು ಸೇರ್ತಾರೆ ಹೊರತು ಅಲ್ಲಿಂದ ಬರುವಂತ ಸಂಖ್ಯೆ ಕಡಿಮೆ ಆಗಿಲ್ಲ ಈ ರಥವೇ ಅಚ್ಚು ಮುರಿದು ಬಿದ್ದ ನಂತರ ಈ ರಥವನ್ನ ಈಗ ಇಲ್ಲಿಯೇ ಬಿಡಲಾಗಿರುವಂತದ್ದು ಹೊಸ ರಥವನ್ನ ಮಾಡಿ ಹೊಸ ರಥವನ್ನ ಎಳೆಯುವಂತ ಕೆಲಸವನ್ನ ಮಾಡುತ್ತಾ ಇರುವಂತದ್ದು ಇನ್ನು ಈ ಮಠಕ್ಕೆ ನಡೆದುಕೊಳ್ಳುವಂತ ಹಳೆ ಭಕ್ತರು ಮತ್ತು ಆ ಕೊಟ್ಟೂರೇಶ್ವರರ ಹೆಸರನ್ನ ಇಟ್ಕೊಂಡಿರುವಂತ ಕೊಟ್ಟೂರು ಬಸಪ್ಪನವರು ಇದ್ದಾರೆ ಅವರನ್ನೇ ಮಾತಾಡಸನ ಅವರು ಎಷ್ಟು ವರ್ಷದಿಂದ ಜಾತ್ರೆ ಬರ್ತಾ ಇದ್ರು ಈ ರಥದ ವಿಶೇಷತೆ ಏನು ಅಂತ ಅವರನ್ನ ಕೇಳೋಣ ಕೊಟ್ಟೂರಪ್ಪ ಅವರೇ ಈಗ ಎಷ್ಟು ವರ್ಷದಿಂದ ಈ ಜಾತ್ರೆ ಬರ್ತಾ ಇದ್ರಿ ಈ ತೇರು ಎಷ್ಟು ಹಳೆದು ಈ ರಥ ಎಷ್ಟು ವರ್ಷದ ಹಳೆದು ಅಂತ ಗೊತ್ತಲ್ಲರಿ ಇದು ಇದು ಸುಮಾರು ಒಂದು 150 ವರ್ಷದ ಹಿಂದಿನ ರಥ ಅದು ಅಚ್ಚುಮುರದ ಬಿದ್ದ ಕಾರಣದಿಂದ ಒಬ್ಬರಿಗೂ ತೊಂದರೆ ಆಗಿಲ್ಲ ಆ ಕೊಟ್ಟೂರೇಶ್ವರನ ಪವಾಡ ಆದರೋಸ್ಕರ ಮತ್ತೆ ಅಲ್ಲಿಂದ ಜನ ಉದ್ಭವ ಜಾಸ್ತಿ ಆಗಿದೆ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಆಗಿದ್ರು ಅಲ್ಲಿಂದ ಒಂದೇ ವರ್ಷದಾಗ ತೇರು ಉದ್ಭವ ಮಾಡಿಸಿದ್ರು ಕರ ಸರ್ಕಾರದಿಂದ ದುಡ್ಡು ಹಾಕಿ ಒಂದು 18 ರಗಲ ಹೊಸ ತೇರು ಆಯ್ತು ಏನಪ್ಪ ನಾವು ಎಲ್ಲಿಂದ ಬಂದ್ರಿ ಅವರು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ಹೇಗೆ ಪಾದಯಾತ್ರೆ ಮಾಡ್ಕೊಂಡ್ರು ನಾವು ಸಂತೆಬೆನ್ನೂರು ಹತ್ರ ತಣಿಗೆರೆ ಅಂತ ತಣಿಗೆರೆಯಿಂದ ಪಾದಯಾತ್ರೆ ಬರ್ತೀವಿ ಅಲ್ಲ ಈಗ ಈ ತೇರು ಹಳೆದಾದ ಮೇಲೆ ಯಾವ ರೀತಿ ಹೊಸ ತೇರನ್ನ ಮಾಡಲಾಗಿತ್ತು ಮತ್ತೆ ಯಾಕೆ ಕಾರಣಕ್ಕೆ ಈ ತೇರಿನ ಇಲ್ಲೇ ಕೈ ಬಿಳ್ಲಾಯ್ತು ಅಂತ ಅಚ್ಚು ತಡಿ ಕಡೆ ಮುರಿದುತ್ತು ಅದನ್ನ ಬೆಂಡ್ ಇದನ್ನ ಹಾಕಿ ಕೂಡಿಸಿ ಹಂಗೆ ನಿಲ್ಲಿಸಿದ್ದಾರೆ ಎಳೆಯಕ್ಕಾದ್ರೆ ಮತ್ತೆ ಅಪಾಯ ಆದಿತ್ತು ಅಂತ ಅವಾಗಿನಿಂದ ಬಿಟ್ಟಿದ್ದಾರೆ ಇಷ್ಟು ಭಕ್ತರ ಮಾತು ಸುಮಾರು 5 ವರ್ಷಗಳ ಹಿಂದೆ ಈ ರಥ ಬಿದ್ದಿತ್ತು ಅಲ್ಲಿಂದ ಈ ರಥವನ್ನ ಇಲ್ಲಿಗೆ ಬಿಡಲಾಗಿದೆ ಇಲ್ಲಿಗೆ ನಿಲ್ಲಿಸುವಂತ ಕೆಲಸವನ್ನ ಮಾಡಲಾಗಿದೆ ಯಾಕಂದ್ರೆ ತುಂಬಾ ಶಿಥಿಲ ಆಗಿರುವಂತ ರಥ ಆಗಿರೋದ್ರಿಂದ ಮತ್ತೆ ಏನಾದರೂ ಅನಾಹುತ ಆಗಬಾರದು ಈಗಾಗಲೇ ಅಚ್ಚುಗಳು ಸೌದಿದೆ ತುಂಬಾ ಯಾಕಂದ್ರೆ 150 ವರ್ಷಗಳ ಹಿಂದೆಷ್ಟೇ ಈ ರಥವನ್ನ ಮಾಡಿದೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಅಲ್ಲಿಂದ ಈ ರಥವನ್ನ ಇಲ್ಲಿಗೆ ನಿಲ್ಲಿಸಿ ಹೊಸ ರಥವನ್ನ ಮಾಡಿ ಹೊಸ ರಥವನ್ನ ಇಳಿಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇವತ್ತು ಹೊಸ ರಥೋತ್ಸವ ನಡೆಯುತ್ತೆ ಅಂದ್ರೆ 2018 ರಲ್ಲಿ ಹೊಸ ರಥೋತ್ಸವ ಆಗಿದೆ ಈಗ ಸದ್ಯಕ್ಕೆ ನಡೆಯತಾ ಇರುವಂತದ್ದು ಹೊಸ ರಥವನ್ನ ಎಳೆದು ಜಾತ್ರೆಯನ್ನ ಮಾಡಲಾಗುತ್ತೆ ಸುಮಾರು ಲಕ್ಷಾಂತರ ಭಕ್ತರು ಈಗಾಗಲೇ ಧಾವಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಜಾತ್ರೆ ಮಹಾರಥೋತ್ಸವ ನಡೆಯುವಂತದ್ದು ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ ನ್ಯೂಸ್ ಫಸ್ಟ್ ವಿಜಯನಗರ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದಿ